ಆರ್ಟಿಕಲ್ 370 ರದ್ದು ಮಾಡಲಿಕ್ಕೆ ಆವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 370ಯಲ್ಲಿ ಇದು ತಾತ್ಕಾಲಿಕ ಅನ್ನುವಂತಹ ಅಂಶವನ್ನ ಸೇರಿಸಿದ್ದಕ್ಕೆ ಇದು ಸಾಧ್ಯ ಆಗಿರುವಂತಹ 1954ರ ಚುನಾವಣೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಲಾಗುತ್ತೆ. ಇದು ಇವತ್ತಿಗೂ ಇಂತಹ ಮಹಾನ್ ಹೋರಾಟಗಾರನನ್ನ ಸೋಲಿಸುವಂತಹ ಅವಶ್ಯಕತೆ ಇತ್ತ? ಅವತ್ತು ಯಾಕೆ ನೆಹರು ಅವರು ಇವರ ವಿರುದ್ಧವಾಗಿ ಅಷ್ಟೊಂದು ದೊಡ್ಡ ಪ್ರಮಾಣದ ಪ್ರಚಾರವನ್ನ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಅಗಾಧವಾದಂತಹ ರಾಷ್ಟ್ರೀಯತೆ ಇತ್ತು. ಈ ದೇಶವನ್ನ ಒಗ್ಗಟ್ಟಾಗಿ ನೋಡಬೇಕು ಅನ್ನುವಂತಹ ಅವರ ಚಿಂತನೆ ಇತ್ತು. ದೇಶ ವಿಭಜನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವತ್ತು ನೋವನ್ನ ಕೊಟ್ಟಿತ್ತು. ಕಾಶ್ಮೀರದ ಸಮಸ್ಯೆಯನ್ನ ಇವತ್ತು ನಾವು ಯಶಸ್ವಿಯಾಗಿ ಮೀರಿ ನಿಲ್ಲಕ್ಕೆ ಮೆಟ್ಟಿ ನಿಲ್ಲಕ್ಕೆ ಸಾಧ್ಯವಾಗಿದೆ. ಆರ್ಟಿಕಲ್ 370ಯನ್ನ ರದ್ದು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಇಷ್ಟು ಯಶಸ್ವಿಯಾಗಿ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಳಿಕ್ಕೆ, ಆರ್ಟಿಕಲ್ 370 ರದ್ದು ಮಾಡಲಿಕ್ಕೆ ಆವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 370ಯಲ್ಲಿ ಇದು ತಾತ್ಕಾಲಿಕ ಅನ್ನುವಂತಹ ಅಂಶವನ್ನ ಸೇರಿಸಿದ್ದಕ್ಕೆ ಇದು ಸಾಧ್ಯ ಆಗಿರುವಂತದ್ದು. ಇಂತಹ ದೂರದೃಷ್ಟಿಯುಳ್ಳ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ 1952ರ ಚುನಾವಣೆಯಲ್ಲಿ ಸೋಲಿಸಲಾಗುತ್ತೆ. 1954ರ ಚುನಾವಣೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಲಾಗುತ್ತೆ. ಇದು ಇವತ್ತಿಗೂ ಇಂತಹ ಮಹಾನ್ ಹೋರಾಟಗಾರನನ್ನ ಸೋಲಿಸುವಂತಹ ಅವಶ್ಯಕತೆ ಇತ್ತ? ಅವತ್ತು ಯಾಕೆ ನೆಹರು ಅವರು ಇವರ ವಿರುದ್ಧವಾಗಿ ಅಷ್ಟೊಂದು ದೊಡ್ಡ ಪ್ರಮಾಣದ ಪ್ರಚಾರವನ್ನ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ರು ಅನ್ನುವಂತಹ ನೋವು ಇವತ್ತಿಗೂ ನಮಗೆ ಕಾಡ್ತಾ ಇದೆ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟವನ್ನ ಕೈಗೊಳ್ತಾರೆ. ಅವರ ಬಾಲ್ಯದಿಂದ ವಿದ್ಯಾಭ್ಯಾಸದ ದಿನಗಳಿಂದ ಅವರು ಅನುಭವಿಸಿದಂತಹ ನೋವುಗಳು ಮಹಾತ್ ಚೌಡರ ಕೆರೆಯ ಸತ್ಯಾಗ್ರಹ 1927ರಲ್ಲಿ ಪರ್ಯಾವಸಾನಗೊಂಡಂತೆ. ನಾವು ಆಲೋಚನೆ ಮಾಡಬಹುದು, ಅವತ್ತು 10,000 ಜನರನ್ನ ಕರ್ಕೊಂಡು ಆ ಚೌಡರ ಕೆರೆಯ ನೀರನ್ನ ಸ್ಪರ್ಶ ಮಾಡುವಂತಹ ಮೊದಲ ಅವಕಾಶವನ್ನ ಹೋರಾಟದ ಮೂಲಕ ಪಡ್ಕೊಂಡಿದ್ದಾರೆ ಅಂದ್ರೆ ಸಮುದಾಯ ಯಾವ ರೀತಿಯ ಶೋಷಣೆಯನ್ನ ಅನುಭವಿಸಿತ್ತು ಅಂತ. 1930ರಲ್ಲಿ ಕಳಾರಾಮ್ ದೇವಸ್ಥಾನವನ್ನ ಪ್ರವೇಶ ಮಾಡಬೇಕು ಅನ್ನುವಂತಹ ಅವರ ಹೋರಾಟ 1936ರವರೆಗೆ ಮುಂದುವರಿಯುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೋರೆಗಾಂವ್ ಚಳವಳಿಯ ಕುರಿತಾಗಿ ಮತ್ತೆ ಮತ್ತೆ ಸಮಾಜಕ್ಕೆ ಸಂದೇಶವನ್ನ ಕೊಡ್ತಾ ಇದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಿದ್ದು ಮೇಲಿಂದ ಮೇಲೆ ಹೇಳುವಂತಹ ಮಾತು, ಯಾವ ವ್ಯಕ್ತಿ ಇತಿಹಾಸವನ್ನ ತಿಳಿದುಕೊಳ್ಳೋದಿಲ್ಲವೋ ಆ ವ್ಯಕ್ತಿ ಇತಿಹಾಸವನ್ನ ನಿರ್ಮಾಣ ಮಾಡೋದಿಲ್ಲ ಅಂತ. ಕೋರೆಗಾಂವ್ ಚಳವಳಿಯಲ್ಲಿ ಅವತ್ತಿನ 2ನೇ ಬಾಜಿರಾವ್ ಅವರ ಸೈನ್ಯ 1818ನೇ ಇಸವಿಯಲ್ಲಿ 2,000ರಷ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ರೂ ಕೂಡ ಮಹಾರ್ ದಲಿತ ಸೈನ್ಯ ಕೇವಲ 800ರಷ್ಟು ಸೈನಿಕರು ಆ ಸೈನ್ಯವನ್ನ ಸೋಲಿಸಿದ್ರು. ಇದು ಆ ಸಮುದಾಯದಲ್ಲಿ ಸ್ವಾಭಿಮಾನವನ್ನ ಜಾಗೃತ ಮಾಡೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೇಲಿಂದ ಮೇಲೆ ಕೋರೆಗಾಂವ್ ಚಳವಳಿಯ ಪ್ರಸ್ತಾಪವನ್ನ ಹರಿಬಿಡುತ್ತಾ ಇದ್ರು. ಈ ದೇಶ ಕಂಡ ಪ್ರಧಾನಮಂತ್ರಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಕಡೆ ಹೇಳ್ತಾರೆ,
ಇಷ್ಟು ದೊಡ್ಡ ಸಂಖ್ಯೆಯ ಜನರ ಕೈಗೆ ಶಸ್ತ್ರ ನೀಡದೇ ಇರುವ ಕಾರಣಕ್ಕಾಗಿ ಬ್ರಿಟಿಷರ ಮುಂದೆ ದೇಶ ದಾಸ್ಯಕ್ಕೆ ಒಳಗಾಗಬೇಕಾಯಿತು. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಈ ದೊಡ್ಡ ಸಮುದಾಯ ಶಕ್ತಿವಂತ ಸಮುದಾಯ ಮುಖ್ಯವಾಹಿನಿಯಲ್ಲಿ ಬಳಸಿಕೊಳ್ಳಬೇಕಿತ್ತು ಅನ್ನುವಂತಹ ಸಂದೇಶವನ್ನು ಕೊಟ್ಟರು. Please subscribe to our channel. Click on the bell icon for the latest notification.